ಡ್ರಗ್ಸ್ ಮಾಫಿಯಾ ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ. ಡ್ರಗ್ಸ್ ಮಾಫಿಯಾ ನಿರಂತರವಾದ ಜಾಲವಾಗಿದ್ದು ಬೆಂಗಳೂರಿನ ಸಿಸಿಬಿ ಅವರು ನಿರಂತರವಾಗಿ ದಾಳಿ ನಡೆಸಿ ಜಾಲ ಭೇದಿಸುತ್ತಿದ್ದಾರೆಂದು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಹೇಳಿದರು. ನಗರದಲ್ಲಿಂದು ಪೊಲೀಸ್ ಅಧಿಕಾರಿಗಳ ಸಭೆ ಬಳಿಕ ಮಾತನಾಡಿದ ಅವರು, ಬೆಂಗಳೂರು ಹೊರತುಪಡಿಸಿ ವಿವಿಧ ಪಟ್ಟಣಗಳಲ್ಲಿ ಸಹ ಡ್ರಗ್ಸ್ ಮಾಫಿಯಾ ಇದೆ. ರಾಜ್ಯಕ್ಕೆ ಆಂಧ್ರಪ್ರದೇಶ ಹಾಗೂ ಗೋವಾದಿಂದ ಡ್ರಗ್ಸ್ ಸಪ್ಲೈ ಆಗುತ್ತಿದೆ. ಅದನ್ನ ಮಟ್ಟ ಹಾಕಲು ಪೊಲೀಸರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಎನ್ಸಿಬಿ ಹಾಗೂ ಸಿಸಿಬಿ ಅವರು ಸದ್ಯಕ್ಕೆ ತನಿಖೆ ನಡೆಸುತ್ತಿದ್ದಾರೆ. ತನಿಖೆ ಒಂದು ಹಂತಕ್ಕೆ ತಲುಪಿದ ನಂತರ ಹೆಸರು ಹಾಗೂ ವಿವರಗಳನ್ನು ಬಹಿರಂಗಪಡಿಸಬಹುದು. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ. ಸಿಬ್ಬಂದಿಗಳ ಕೊರತೆಯನ್ನು ಜೀರೋ ಲೆವೆಲ್ ಮಾಡಲು ನೇಮಕಾತಿ ಸಹ ನಡೆಯುತ್ತಿದೆ ಎಂದು ಹೇಳಿದರು. ಇನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಅಪರಾಧ ಚಟುವಟಿಕೆಗಳು ಹೆಚ್ಚಳವಾಗುತ್ತಿರುವ ಬಗ್ಗೆ ಮಾತನಾಡಿದ ಅವರು, ಈ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಕೆಲವೊಂದು ಪ್ರಕರಣಗಳು ತನಿಖಾ ಹಂತದಲ್ಲಿವೆ. ಆದಷ್ಟು ಶೀಘ್ರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕೆಲವು ಮಂದಿ ನಮಗೆ ಬೆಳಿಗ್ಗೆ ಕೇಳ್ತಿದ್ರು, ಯಾಕೆ ಬಂದಿದ್ದೀರಿ ಹುಬ್ಬಳ್ಳಿ ಧಾರವಾಡ? ಡಿಜಿ ಆಫ್ ದ ಸ್ಟೇಟ್ ಆಗಿ ಪ್ರತಿಯೊಂದು ಜಿಲ್ಲೆಗೆ ಹೋಗೋದು ಭಾಳ ಸಾಮಾನ್ಯ. ಹುಬ್ಬಳ್ಳಿ ಧಾರವಾಡ ಮಾತ್ರ ಅಲ್ಲ, ನಿನ್ನೆ ನಾನು ಚಿಕ್ಕಬಳ್ಳಾಪುರ ಹೋಗಿದ್ದೆ, ಮೊನ್ನೆ ಮಂಡ್ಯ ಹೋಗಿದ್ದೆ, ರಾಯಚೂರು ಬಳ್ಳಾರಿ ಹೋಗಿದ್ದೆ, ಕೊಪ್ಪಳ ಹೋಗಿದ್ದೆ. ನಮ್ಮ ಪೊಲೀಸ್ ಅವರು ಸರಾಸರಿ 6 ತಿಂಗಳಿಂದ ಸತತವಾಗಿ ಕೋವಿಡಲ್ಲಿ ಕೆಲಸ ಮಾಡಿ ಬರ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಹಗಲು ರಾತ್ರಿ ಫಸ್ಟ್ ಲಾಕ್ಡೌನ್ ಇತ್ತು, ಆಮೇಲೆ ಕ್ವಾರಂಟೈನ್ ಇತ್ತು, ಕಂಟ್ರೋಲ್ ಇತ್ತು. ಎಲ್ಲ ರೀತಿಯಿಂದ ಭಾಳ ಕಠಿಣ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಮಾಡೋಕ್ಕೆ, ನಮ್ಮ ಫುಟ್ ಸೋಲ್ಜರ್ಸ್ ಯಾರಿದ್ದಾರೆ ಅವ್ರ ಜೊತೆಗೆ ಮಾತಾಡೋಕ್ಕೆ, ಅದಕ್ಕೆ ಇದು ಇಷ್ಟು ಉದ್ದ ಮೀಟಿಂಗ್ ಆಯಿತು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಭಾಳ ಕಷ್ಟದ ಕೆಲಸ ನಾವು ಏನು ಮಾಡಿದ್ದೀವಿ ಮತ್ತು ಮಾಡ್ತಾ ಇದ್ದೀವಿ. ಯಾಕೆಂದರೆ ಕೊರೋನಾ ಕೋವಿಡ್ ಹೋಗೋದಿಲ್ಲ, ಪೊಲೀಸ್ ಕೆಲಸನೂ ಸ್ಟಾರ್ಟ್ ಆಗಿದೆ ಫುಲ್ ಫ್ಲೆಜ್, ಕೊರೋನಾನೂ ನಡೀತಾ ಇದೆ. ಆದರೆ ಯಾವ ರೀತಿ ಸುರಕ್ಷಿತವಾಗಿ ಕೆಲಸ ಮಾಡಬೇಕು ಅದರ ಬಗ್ಗೆ ಭಾಳ ದೀನ್ ಚರ್ಚೆ ಆಯಿತು. ಜೊತೆಗೆ ಇದೆಲ್ಲ ಕೆಲಸ ಮಾಡೋದ್ರಿಂದ ಇವತ್ತಿನ ಡೇಟ್ ತನಕ ಸುಮಾರು 6,000 ಪೊಲೀಸ್ ಅವರು ಕೊರೋನಾ ಪಾಸಿಟಿವ್ ಆಗಿದ್ದಾರೆ. ಸುಮಾರು 1,500 ಇನ್ನೂ ಆ್ಯಕ್ಟಿವ್ ಇದ್ದಾರೆ. 40 ಜನ ಇದಕ್ಕೆ ಪ್ರಾಣಕ್ಕೆ ಬಲಿಯಾಗಿದ್ದಾರೆ, ಪ್ರಾಣಕ್ಕೆ ಆಹುತಿ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ನಾನು ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಾ ಇದ್ದೀನಿ, ಅವ್ರ ಗುಂಪುಗಳನ್ನು ಕೇಳೋಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ರಿವ್ಯೂ ಏನೇನು ಮಾಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲವು ಸುಧಾರಣೆಗಳು ಏನು ಆಗ್ತಾ ಇದ್ದಾವೆ ಅದರ ಬಗ್ಗೆ ಅವ್ರದ್ದು ವ್ಯೂಸ್ ತಗೊಳ್ಳೋಕ್ಕೆ, ಅವ್ರ ಬಗ್ಗೆ ಹೇಳೋಕ್ಕೆ, ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ಎಲ್ಲ ಚರ್ಚೆ ಮಾಡೋಕ್ಕೆ ಇವತ್ತು ಬಂದಿದ್ದೀನಿ. ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಾ ಇದ್ದೀನಿ, ಇದು ಕೂಡ ಬಂದಿದ್ದೀನಿ. ಡ್ರಗ್ಸ್ ಮಾಫಿಯಾ ಬಗ್ಗೆ ಸಾಕಷ್ಟು ಪೊಲೀಸ್ ಕಮಿಷನರ್ ಅವರು, ಬೇರೆ ಬೇರೆ ಅಧಿಕಾರಿಗಳು, ಜೊತೆಗೆ ಸನ್ಮಾನ್ಯ ಗೃಹ ಸಚಿವರು ಕೂಡ ತಮ್ಮ ಜೊತೆಗೆ ಮಾತಾಡಿದ್ದಾರೆ. ಡ್ರಗ್ಸ್ ಬಗ್ಗೆ, ಡ್ರಗ್ಸ್ ಒಂದು ಸತತವಾಗಿ ಒಂದು ಕಾನ್ಸ್ಟೆಂಟ್ ಸಮಸ್ಯೆ ಇದೆ. ಅದರ ಬಗ್ಗೆ ಪೊಲೀಸ್ ಭಾಳ ಕಠಿಣ ಕ್ರಮ ತಗೊಳ್ತಾ ಇದ್ದಾರೆ, ಎಲ್ಲ ಕಡೆ ರೇಡ್ಸ್ ಆಗ್ತಾ ಇದ್ದಾವೆ. ಮೊನ್ನೆ ತಾನೇ ನಮ್ಮ ಸಿಸಿಬಿ ಬೆಂಗಳೂರು ಅವರು ಆಲ್ಮೋಸ್ಟ್ 400,000 ರೂಪಾಯಿಗೂ ಗಾಂಜಾ ಹಿಡಿದಿದ್ದರು. ಭಾಳಷ್ಟು ಕೇಸಸ್ ಕೂಡ ರಿಜಿಸ್ಟರ್ ಆಗ್ತಾ ಇದ್ದಾವೆ. ಅದರ ಜೊತೆಗೆ ಇನ್ನೂ ಇದು ಎಲ್ಲ ಇದರ ಬಗ್ಗೆ ಕಠಿಣ ಕ್ರಮ ತಗೋಬೇಕು, ಇನ್ನೂ ಜಾಸ್ತಿ ಕ್ರಮ ತಗೋಬೇಕು. ಅದನ್ನು ನಾವು ಎಲ್ಲ ಎಲ್ರಿಗೂ ಹೇಳ್ತಾ ಇದ್ದೀವಿ. ಇನ್ನು ಮುಂದೆ ಅದು ನಿಮಗೆ ರಿಸಲ್ಟ್ಸ್ ಕಾಣಿಸ್ತದೆ. ಇನ್ನು ಡ್ರಗ್ಸ್ 2 ಟೈರ್ ಅಥವಾ 3 ಟೈರಲ್ಲಿ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ, ಇವೆ. ಅದು ಹುಡುಕ್ಬೇಕು. ಬರೀ ಕನ್ಸ್ಯೂಮ್ ಮಾಡಿದವ್ರಿಗೆ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಬದಲು ಅದರ ಜೊತೆಗೆ ಇಲ್ಲಿಂದ ಸಪ್ಲೈ ಚೇನ್ ಇದೆ. ಉದಾಹರಣೆಗೆ ಬೆಂಗಳೂರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಆಂಧ್ರ ಕಡೆಯಿಂದ ಬರ್ತವೆ, ಅದು ಸಪ್ಲೈ ಚೇನ್. ಹಿಂದೆ ಯಾರಿದ್ದಾರೆ ಅವ್ರಿಗೆ ಹಿಡಿಯೋಕ್ಕೆ ಪ್ರಯತ್ನ ನಡೀತಾ ಇದ್ದಾರೆ. ಕೆಲವು ಕಡೆ ಗೋವಾ ಕಡೆಯಿಂದ ಬರ್ತದೆ, ಕೆಲವು ಕಡೆ ಫಾರಿನ್ನಿಂದ ಕೂಡ ಬರ್ತದೆ. ಸೊ ಎಲ್ಲ ಕಡೆಯಿಂದ ಸಪ್ಲೈ ಚೇನ್ ನಾವು ಬ್ರೇಕ್ ಮಾಡಬೇಕಾಗುತ್ತೆ. ಅದರ ಬಗ್ಗೆ ಸತ್ಯ ಕ್ರಮ ತಗೋಬೇಕು, ಎಲ್ಲ ನಮ್ಮ ಅಧಿಕಾರಿ ಅವ್ರಿಗೆ ಸೂಚನೆಗಳು ಕೊಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟು ಡೈರೆಕ್ಷನ್ ಇವೆ. ಯಾವುದು ಲಿಂಕ್ ಹೊರಗಡೆ ಬಂದರೆ ಯಾರಿಗೆ ಬಿಡೋದಿಲ್ಲ, ಯಾರು ಅಪರಾಧಿಗಳು ಎಲ್ಲಿ ಹೋಗಿ ಹೈಡ್ ಆದರೆ ಅವ್ರಿಗೆ ಹಿಡಿಯೋಕ್ಕೆ ನಾವು ಹೋಗ್ತೀವಿ. ನಾವು ಮುಂಚೆ ಕೂಡ ಹೇಳಿದ್ದೀವಿ, ಏನು ಇದರಲ್ಲಿ ಏನು ಕಾನ್ಸ್ಪಿರೇಸಿ ಎಕ್ಸೆಟ್ರಾ ಏನಿದೆ ಅದು ಎಲ್ಲ ಹೊರಗಡೆ ತರ್ತೀವಿ. ಆದರೆ ಚಾರ್ಜ್ ಶೀಟ್ ಹಾಕೋದು ಮುಂಚೆ ಮಾತಾಡೋದು ತಪ್ಪಾಗುತ್ತೆ. ಅದಕ್ಕೆ ಏನೇನಿದೆ ನಾವು ಚಾರ್ಜ್ ಶೀಟ್ ಆದಮೇಲೆ ನಮ್ಗೆ ತಪ್ಪಾಗುತ್ತೆ. ಇಂಡಿಯೋರಲ್ಲಿ ಸಿಸಿಬಿ ತುಂಬ ಆಕ್ಟಿವ್ ಆಗಿದೆ, ಬಹುತೇಕ ದೊಡ್ಡ ದೊಡ್ಡ ಕ್ರೈಮ್ಗಳನ್ನು ಅವರು ಚೇಸ್ ಮಾಡ್ತಾ ಇದ್ದಾರೆ. ಬಟ್ ಭಾಳಷ್ಟು ಕಡೆ ನಮ್ಮ ಮಹಾನಗರಗಳಲ್ಲಿ ಸಿಸಿಬಿ ಟೀಮ್ಗಳಿವೆ,
ಸಂಪೂರ್ಣವಾಗಿ ನಿರ್ಲಕ್ಷ್ಯ ಆಗಿವೆ. ಅಲ್ಲಿ ಏನು ವರ್ಕ್ಗಳಿಲ್ಲ, ಏನೂ ಇಲ್ಲ. ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿವಸದಲ್ಲಿ ನೀವು ರಿಪೋರ್ಟ್ ನೋಡ್ತೀವಿ. ನಾನು ಈಗ ಮೊಟ್ಟ ಮೊದಲಾಗಿ ಹುಬ್ಳಿ ಧಾರವಾಡಕ್ಕೆ ಬಂದಿದ್ದೀನಿ. ಆಕ್ಚುಲಿ ಫಸ್ಟ್ ಫೆಬ್ರವರಿ ಚಾರ್ಜ್ ತಗೊಂಡ ಮೇಲೆ ನಾನು ಒಂದು ಎರಡು ತಿಂಗಳಲ್ಲಿ ಬರಬೇಕಿತ್ತು, ಕೊರೋನಾ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಬಂದಿದ್ದೀವಿ, ಅದರ ಬಗ್ಗೆ ದೀರ್ಘವಾಗಿ ಚರ್ಚೆ ಆಗಿದೆ. ಎಲ್ಲ ಕಡೆ ಸಿಸಿಬಿ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಅಂದರೆ ಆದರೆ ಬೆಂಗಳೂರು ಮತ್ತು ಬೇರೆ ಸಿಟಿ ಕಂಪೇರ್ ಮಾಡೋಕ್ಕೆ ಆಗಲ್ಲ.